हेलो गाइस, वेलकम बैक टू मई अपडेट्स एजुकेशनल यूट्यूब चैनल। कर्नाटक एजुकेशनल अपडेट के निम्हे स्वागत गाइस। कर्नाटक पक्का बरवंत ऐदु स्कॉलरशिप यावुदु अन्नोदन्न निम्हे पक्का माहितियिंद तिळिसिकोडुत्तीनि। निम्हे विथ वेबसाइट समेत निम्हे तिळिसिकोडुत्तीनि यावागोंदु स्कॉलरशिप बिडतारे अन्नोदन्न हेळ्तीनि। याकंद्रे ईग स्कॉलरशिप्स अल्लि तुंबा जन विद्यार्थिगळिगे हेल्प आगुत्तिदे। स्कॉलरशिप्स इंदने आरामागि अवर ओंदु डिग्री आगिरबहुदु इल्ल अवर ओंदु पोस्ट ग्रेजुएट एल्ल ओंदु डिग्री एल्ल ओंदु कोर्सस् कूड ईग स्कॉलरशिप्स अल्लि माडुवंत ओंदु आपर्चुनिटी आद्रे सिक्तिदे। तुंबा ओंदु ಅಮೌಂಟ್ ಆದ್ರೆ ಸ್ಕಾಲರ್ಶಿಪ್ ಬರ್ತಿದಾವೆ ಇವು, ಅದು ಅಲ್ಲದೆ 100% ಆದ್ರೆ ಬರ್ತಿದಾವೆ ಸ್ಕಾಲರ್ಶಿಪ್ಸ್ ಯಾವುವು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಸ್ಕೊಂಡ್ಬಿಡ್ತೀನಿ। ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ, ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಯಾಕಂದ್ರೆ ಕೂಡ ಸಬ್ಸ್ಕ್ರೈಬ್ ಲೈಕ್ ಇದ್ದರೆ ನಿಮಗೆ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಏನಂದ್ರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ತರ SSP ಸ್ಕಾಲರ್ಶಿಪ್, ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಮೊದಲು ಹೇಳ್ಬಿಡ್ತೀನಿ, ಯಾಕಂದ್ರೆ ಇದು ನಿಮ್ಗೆ ಎಲ್ಲರಿಗೂ ಐಡಿಯಾ ಇರುವಂತಹ ಸ್ಕಾಲರ್ಶಿಪ್. ಇದು SSP ಸ್ಕಾಲರ್ಶಿಪ್, ನೀವು ಈ ವರ್ಷ ಅದು ಇನ್ನು ನಿಮ್ಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿಲ್ಲ, ಯಾಕಂದ್ರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಆಗ್ತಿದಾವೆ. SSP ಅಲ್ಲಿ ಮ್ಯಾಕ್ಸಿಮಮ್ ಒಂದು 70% ವಿದ್ಯಾರ್ಥಿಗಳಿಗಾದ್ರೆ ಬಂದಿದೆ. ನೋಡಿ, SSP ಒಂದು SSP ಸ್ಕಾಲರ್ಶಿಪ್, ಒಂದು ಸ್ಕಾಲರ್ಶಿಪ್ ಮಾತ್ರ ನೀವು ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಮೂರು ಸ್ಕಾಲರ್ಶಿಪ್ ಆದ್ರೆ ಬರ್ತವೆ. ಯಾವ್ಯಾವಂದ್ರೆ SSP, ರೈತ ವಿದ್ಯಾನಿಧಿ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್. ಈ ಒಂದು ಮೂರು ಸ್ಕಾಲರ್ಶಿಪ್, ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಮೂರು ಸ್ಕಾಲರ್ಶಿಪ್ ಬರ್ತವೆ. ನೋಡಿ, ಈಗ ಹೇಳ್ಬಿಡ್ತಿದ್ದೀನಿ, ನೀವು ಸಪ್ರೇಟ್ ಆಗಿ ಏನು ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. SSP.postmatric.karnataka.government.in ಏನೊಂದು ಅಪ್ಲೈ ಮಾಡ್ತೀರಾ, ಇಲ್ಲೊಂದು ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಮೂರು ಒಂದು ಸ್ಕಾಲರ್ಶಿಪ್ ನೇರವಾಗಿ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಅದೇಗೆ ಬರುತ್ತೆ ಅನ್ನೋದು ನೀವು ಕೇಳ್ಬೋದು. ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಅಂತ ಆದರೆ ಅಲ್ಲಿ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಫಾದರ್ ಹೆಸರು ಮೇಲೆ ಲ್ಯಾಂಡ್ ಇತ್ತು ಅನ್ಕೊಳ್ಳಿ, ನಿಮಗೆ ಫಾರ್ಮರ್ ಸ್ಕಾಲರ್ಶಿಪ್ 10,000 ಆದ್ರೆ ಬರುತ್ತೆ. ನಿಮ್ಮ ಮದರ್ದು ಕನ್ಸ್ಟ್ರಕ್ಷನ್ ವರ್ಕರ್ಸ್ದು ಕಾರ್ಡ್, ಕಟ್ಟಡ ಕಾರ್ಮಿಕರ ಕಾರ್ಡ್ ಇತ್ತು ಅನ್ಕೊಳ್ಳಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾದ್ರೆ 50,000, ಅದು ಕೋರ್ಸ್ ಮೇಲೆ ಡಿಪೆಂಡು, MBBS ವಿದ್ಯಾರ್ಥಿಗಳಿಗಾದ್ರೆ 60,000. ಈ ಥರ ಒಂದು ಕೋರ್ಸ್ ಮೇಲೆ ಒಂದು ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಅದು ಯಾವ್ಯಾವ ಕೋರ್ಸ್ಗೆ ಎಷ್ಟು ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾದ್ರೆ 10,000, BSc ಈ ರಿಲೇಟೆಡ್ ಕೋರ್ಸಸ್ ವಿದ್ಯಾರ್ಥಿಗಳಿಗಾದ್ರೆ ಎಷ್ಟು ಕೊಡ್ತಿದ್ದಾರೆ ಅಂದರೆ 5,000 ಒಂದು ಅಮೌಂಟ್ ಆದರೆ ಕೊಡ್ತಿದ್ದಾರೆ. ಇದು ಮೂರು ಸ್ಕಾಲರ್ಶಿಪ್, 100% ಬರುವಂತಹ ಮೂರು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಬಿಟ್ಟೆ. ಈಗ ಇನ್ನೊಂದು ಸ್ಕಾಲರ್ಶಿಪ್ ಯಾವುದು ಅಂತ ನೀವು ಕೇಳ್ಬೋದು. ಇನ್ನೊಂದು ಸ್ಕಾಲರ್ಶಿಪ್ NSP, ನ್ಯಾಷನಲ್ ಸ್ಕಾಲರ್ಶಿಪ್. ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ನಿಮಗೆ ಎಲ್ಲಿಂದ ಬರುತ್ತೆ ಅಂದರೆ, ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಅಮೌಂಟ್ ಬರುತ್ತೆ, ಕಾಮನ್ OBC ಈ ಒಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತೆ. ಸೆಕೆಂಡ್ ಇಯರ್ ಆದಮೇಲೆ ನೀವು ಫಸ್ಟ್ ಇಯರ್ ಡಿಗ್ರಿಗೆ ಏನು ಹೋಗ್ತೀರಾ ಅಲ್ಲಿ ಒಂದ್ಸರಿ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಕಂಟಿನ್ಯೂಸ್ 4 ವರ್ಷ 40,000 ಒಂದು ಸ್ಕಾಲರ್ಶಿಪ್ ವರೆಗೂ ಕೂಡ ಬರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಕೂಡ ಓಪನ್ ಆಗಿದೆ. ನೋಡಿ, ನಿಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಕೂಡ ಓಪನ್ ಆಗಿದೆ, ನೀವು ಭಯ ಪಡುವಂತಹ ಅವಶ್ಯಕತೆ ಆದರೆ ಇಲ್ಲ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಲು ನಿಮ್ಗೆ ಓಪನ್ ಆಗಿದೆ, ನೀವು ಈಗ ಅಪ್ಲೈ ಮಾಡ್ಕೋಬಹುದು. ಯಾರ್ಯಾರದು ಕೋರ್ಸಸ್ ಮುಗಿಸ್ಕೊಂಡು ನಿಮ್ದು ಏನೇನು ಇಯರ್ ಮುಗಿದು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ, ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ವಿಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. NSP ಸ್ಕಾಲರ್ಶಿಪ್ ಔಟ್ ಆಫ್ ಅಪ್ಲೈ ಫಾರ್ NSP ಸ್ಕಾಲರ್ಶಿಪ್ ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ರೆ ತಿಳಿಸ್ತೀರಿ. ಈಗ 4 ಸ್ಕಾಲರ್ಶಿಪ್ ಆಯ್ತು, ಪಕ್ಕ ಬರುವಂತಹದ್ದು. ಇನ್ನೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಕಾಲರ್ಶಿಪ್ ಅಂತ, ಈ ಒಂದು ಸ್ಕಾಲರ್ಶಿಪ್ ಕೂಡ 100% ಕೊಡ್ತಿದ್ದಾರೆ. ಮಂತ್ಲಿ 1,000 ಕೊಡ್ತಿದ್ದಾರೆ. ಇದು ತುಂಬಾ ಜನ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಇದು ಯಾವ ತರ ಕೊಡ್ತಿದ್ದಾರೆ ಅಂದ್ರೆ, ನೀವು ಫಾದರ್ ಆಗ್ಲಿ ಮದರ್ ಆಗ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಅಂತ ಒಂದಿದೆ, ಆ ಸಂಘದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಿದ್ದಾರೆ. ನೀವು ಅವರನ್ನು ಹೋಗಿ ಒಂದ್ ಟೈಮ್ ಕೇಳಿ, ಜಸ್ಟ್ ಒಂದು ಗೂಗಲ್ ಫಾರ್ಮ್ ಲಿಂಕ್ ಬರುತ್ತೆ ಅಷ್ಟೇ ವೆಬ್ಸೈಟ್, ಅದು SKDRP.India.org ಅಂತ ಇದೆ, ಅದು ಜಸ್ಟ್ ಒಂದು ಲಿಂಕ್ ಬರುತ್ತಷ್ಟೇ. ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ ಮಾಡ್ಬೇಕಂದ್ರೆ, ಡೈರೆಕ್ಟ್ ಆಗಿ ನೀವು ಒಂದು SKDRP ಇದು ಒಂದು ವೆಬ್ಸೈಟ್ ಇದು ನೋಡಿ, SKDRP.India.org ಅಂತ, ಇಲ್ಲಿ ಗೂಗಲ್ ಫಾರ್ಮ್ ನೀವು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಇದು ಮಂತ್ಲಿ 10,000, ಮಂತ್ಲಿ ಸಾರಿ 1,000 ರೂಪಾಯಿ ಬರುತ್ತೆ ಟೋಟಲ್. ಎಲ್ಲ ಒಂದು 10 ತಿಂಗಳಿಗೂ ಸೇರಿ 10,000 ರೂಪಾಯಿ ಆದರೆ ಬರುತ್ತೆ. ನೋಡಿ, ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಆಗಿರ್ಬೋದು, ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಷ್ಟಂದ್ರೆ 1,00,000 ಒಂದು ಸ್ಕಾಲರ್ಶಿಪ್ ಆದರೆ ಬರುತ್ತೆ. BSc ಕೂಡ ಒಂದು 50,000 to 60,000 ಆದರೆ ಕವರ್ ಆಗುತ್ತೆ. ಇವು ಗೈಸ್ ಸದ್ಯಕ್ಕೆ ಬರ್ತಿರುವಂತಹ ಸ್ಕಾಲರ್ಶಿಪ್ಸ್. ನಿಮ್ಗೆ ಇನ್ನು ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.